ವೆಲ್ಕಮ್ ಬ್ಯಾಕ್. ರೈತರು ಬೆಳೆದ ಹಣ್ಣುಗಳನ್ನು ಮಾರುಕಟ್ಟೆಯಲ್ಲಿ ಕೂಡಲೇ ಮಾರಾಟ ಮಾಡಬೇಕು, ಇಲ್ಲದಿದ್ದರೆ ಹಣ್ಣುಗಳು ಹಾಳಾಗ್ತವೆ. ಆದರೆ ಈ ಹಣ್ಣುಗಳನ್ನು ಸಂಸ್ಕರಿಸಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿದರೆ ರೈತರಿಗೆ ಲಾಭದಾಯಕ. ಇಂತಹ ಒಂದು ತಂತ್ರಜ್ಞಾನವನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಇದರಿಂದ ರೈತರಿಗೆ ಏನು ಲಾಭ ನೋಡೋಣ, ಬನ್ನಿ. ತೋಟಗಾರಿಕೆ ಬೆಳೆ ಬೆಳೆಯುವ ರೈತರಿಗೆ ಹಣ್ಣುಗಳ ಮಾರಾಟವೇ ದೊಡ್ಡ ಸಾಹಸ ಆಗಿರುತ್ತೆ. ಸಕಾಲದಲ್ಲಿ ಹಣ್ಣುಗಳ ಮಾರಾಟ ಆಗದಿದ್ರೆ ಹಣ್ಣುಗಳು ಕೊಳತೆ ಹಾಳಾಗುತ್ತವೆ. ಆದರೆ ಈ ಹಣ್ಣುಗಳನ್ನ ಸಂಸ್ಕರಿಸಿ ಈ ಹಣ್ಣುಗಳಿಂದ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡಿದ್ರೆ ರೈತರಿಗೆ ನಷ್ಟವಾಗುವುದು ತಪ್ಪಲಿದೆ. ರೈತರಿಗೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸುವ ಹಾಗೂ ಮಾರಾಟ ಮಾಡುವ ಕುರಿತು ರೈತರಿಗೆ ಮಾಹಿತಿ ಕಡಿಮೆ. ಆದರೆ ರಾಯಚೂರು ವಿಜ್ಞಾನ ವಿಶ್ವವಿದ್ಯಾಲಯದ ಎಂಜಿನಿಯರಿಂಗ್ನ ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಹಣ್ಣುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲಾಗ್ತಿದೆ. ರಾಯಚೂರಲ್ಲಿ ಮಾವು, ಪೇರಲ, ಅಂಜೂರ ಹಣ್ಣುಗಳನ್ನ ಜಾಮ್, ಬಾರ್, ಪೌಡರ್ ಆಗಿ ಪರಿವರ್ತಿಸಿ ಮಾರಾಟ ಮಾಡುವ ವಿಧಾನವನ್ನ ರೈತರಿಗೆ ಉಚಿತವಾಗಿ ಮಾಹಿತಿ ನೀಡಲಾಗ್ತಿದೆ. ಕೃಷಿ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನಗಳ ಕೊಯ್ಲೋತ್ತರ ತಂತ್ರಜ್ಞಾನದ ಬಗ್ಗೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೃಷಿ ಉತ್ಪನ್ನಗಳ ಕೊಯ್ಲೋತ್ತರ ತಂತ್ರಜ್ಞಾನದಲ್ಲಿ ಸಾಕಷ್ಟು ಚಟುವಟಿಕೆಗಳು ಬರ್ತವೆ. ಅದು ಕ್ಲೀನಿಂಗ್ ಮಾಡ್ತಕ್ಕಂಥ, ಸ್ವಚ್ಛಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ವರ್ಗೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಒಣಗಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮಿಲ್ಲಿಂಗ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಮುಖ್ಯವಾಗಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಎಸ್ಪೆಷಲಿ ನಾವು ಇಲ್ಲಿ ಕೃಷಿ ಏನು ಹಣ್ಣು ಮತ್ತು ತರಕಾರಿಗಳ ಸಂಪೂರ್ಣ ಕೊಯ್ಲೋತ್ತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ನಮ್ಮ ವಿಭಾಗದಲ್ಲಿ ಎಲ್ಲ ಸೌಕರ್ಯಗಳನ್ನು ಇದೆ ನಮ್ಮಲ್ಲಿ. ಅಂಜೂರ ಜಾಮ್ ತಯಾರಿಕೆ ಪ್ರತಿ ಕೆಜಿಗೆ 150, ಬಾರ್ ತಯಾರಿಕೆಗೆ 250 ರೂಪಾಯಿ, ಪೌಡರ್ ತಯಾರಿಕೆಗೆ 500 ರೂಪಾಯಿ ಸಂಸ್ಕರಣಾ ವೆಚ್ಚವಾಗಿ ಚಾರ್ಜ್ ಮಾಡಲಾಗುತ್ತೆ. ಅದನ್ನ ಕ್ರಮವಾಗಿ 250, 400 ಹಾಗೂ 1000 ರೂಪಾಯಿಗೆ ಮಾರಾಟ ಮಾಡಬಹುದಾಗಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೂಪಾ ಅಂಥೇಳಿ, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾವು ಅಂಜೂರು ಪ್ರಾಡಕ್ಟ್ಸ್, ಅಂಜೂರು ಹಣ್ಣಿನ ವಿವಿಧ ಮೌಲ್ಯವರ್ಧಿತ ಮತ್ತು ಆಹಾರ ಸಂಸ್ಕರಣೆ ಪದಾರ್ಥಗಳನ್ನು ನಾವು ತಯಾರಿಸ್ತೀವಿ. ಸೊ ಅಂಜೂರು ಹಣ್ಣಿನ ಜ್ಯಾಮ್ ಮಾಡಬೇಕಂದ್ರೆ ಅದರದ್ದು ಫಸ್ಟ್ ಹಣ್ಣೆಲ್ಲ ತೊಳೆದು, ನಾವು ಯಾವುದೇ ಪ್ರಾಡಕ್ಟ್ ಮಾಡಬೇಕಂದ್ರೂ ಹಣ್ಣನ್ನು ತೊಳೆದು ಅದರಿಂದ ನಾವು ತಿರುಳನ್ನು ತೊಗೊತೀವಿ, ಪಲ್ಪ್ ತೆಕ್ಕೊತೀವಿ. ಸೊ ಪಲ್ಪ್ ತೊಗೊಂಡ್ಮೇಲೆ ಅದರಿಂದ ನಾವು 5 ಜಾಮ್ ಆದರೂ ಮಾಡ್ಕೋಬೋದು ಅಥವಾ ಬಾರ್ ಆದರೂ ಮಾಡ್ಕೋಬೋದು. ಸೊ ಜಾಮ್ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಬೇರೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ, ಶುಗರ್ ಇರ್ಬೋದು, ಪೆಕ್ಟಿನ್, ಸಿಟ್ರಿಕ್ ಆಸಿಡ್ ಎಲ್ಲ ಹಾಕಿ ನಾವು ಜಾಮ್ ಮಾಡ್ತೀವಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಮಾಡುವುದರಿಂದ ಆತ್ಮನಿರ್ಭರ್ ಭಾರತಕ್ಕೆ ಬಲ ಬಂದಂತಾಗಿದೆ. ಕ್ಯಾಮ್ರಾಮನ್ ಮಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಮನಸ್ಸು ಮಾಡಿದ್ರೆ ಜೀವನದಲ್ಲಿ ಯಾವುದು ಅಸಾಧ್ಯವಲ್ಲ. ದೃಢ ಸಂಕಲ್ಪ, ಆತ್ಮವಿಶ್ವಾಸ ಇದ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಈ ಮಹಿಳೆಯರ ತಂಡ ಹಗಲಿರುಳು ಶ್ರಮಿಸಿ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ. ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡಿದ್ರೆ ಯಶಸ್ಸು ಕೈಹಿಡಿಯುತ್ತೆ ಅನ್ನೋದು ನಾನ್ನುಡಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗುಂಡನಮತ್ತ ಗ್ರಾಮದಲ್ಲಿ ನಿಷ್ಠೆಯಿಂದ ಕಾಯಕ ಮಾಡುವ ಮಹಿಳಾ ಸಂಘಗಳಿವೆ. ಅವೇ ವೇದಿಕ್ ಹಾಗೂ ವೈಭವ ಸ್ವಸಹಾಯ ಸಂಘ. ಮಹಿಳೆಯರು ಕೃಷಿ ಹೈನೋದ್ಯಮದಲ್ಲಿ ಜೀವನ ಕಟ್ಟಿಕೊಂಡಿದ್ದು ಇದೀಗ ಹೊಸದೊಂದು ಪ್ರಯತ್ನಕ್ಕೆ ಕೈಹಾಕಿ ಯಶಸ್ಸು ಗಳಿಸಿದ್ದಾರೆ. ಆರೋಗ್ಯಕ್ಕೆ ಬೇಕಾದ ಸಾವಯವ ದೇಶೀಯ ಉತ್ಪನ್ನಗಳನ್ನು ತಯಾರಿಸಿ ರಾಜ್ಯದ ಮೂಲೆ ಮೂಲೆಗಳಿಗೆ ಪರಿಚಯಿಸಿದ್ದಾರೆ. ನಿರುದ್ಯೋಗಿ ಮಹಿಳೆಯರು ರತ್ನಮ್ಮ ನೇತೃತ್ವದಲ್ಲಿ ಸಾವಯವ ದೇಶೀಯ ತಿಂಡಿ ತಿನಿಸುಗಳ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಮಾವು, ಬೆಟ್ಟದ ನಲ್ಲಿ ಹಾಗೂ ಸಿರಿಧಾನ್ಯಗಳ ಉತ್ಪನ್ನ ತಯಾರು ಮಾಡಲಾಗ್ತಿದೆ. ಪ್ರಾಡಕ್ಟ್ಸ್ ಎಲ್ಲ ತಯಾರಿಸೋದ್ರಿಂದ ಮೊದಲು ಮಾರ್ಕೆಟಿಂಗ್ ಸಮಸ್ಯೆ ಕಷ್ಟ ಆಗ್ತಾ ಇತ್ತು. ಮೊದಲು ಸ್ವಲ್ಪ ಸ್ವಲ್ಪ ಕೆಲವು ಪ್ರಾಡಕ್ಟ್ಸ್ ತಯಾರಿಸ್ತಾ ಇದ್ರಿ, ಹಪ್ಪಳ,
ಕೆಲವು ಸಿರಿಧಾನ್ಯಗಳೆಲ್ಲ ಪ್ಯಾಕ್ ಮಾಡಿ ಬೇರೆ ಬೇರೆ ಕಡೆ ಸಪ್ಲೈ ಕೊಡ್ತಾ ಇದ್ರಿ. ಈಗ ಆ ಸಮಸ್ಯೆ ಇಲ್ಲದೆ ಅದನ್ನು ವ್ಯಾಲ್ಯೂಬೆಡ್ ಪ್ರಾಡಕ್ಟ್ಸ್ ಒಂದು ಕೆ ವಿ ಕೆ ಕಡೆಯಿಂದ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ ಟ್ರೈನಿಂಗ್ ತಗೊಂಡು ಆ ಪ್ರಾಡಕ್ಟ್ಸ್ ವ್ಯಾಲ್ಯೂಬೆಡ್ ಪ್ರಾಡಕ್ಟ್ಸ್ ಅದರಲ್ಲೂ ದೋಸೆ ಆಗಿರ್ಬೋದು, ಇನ್ಸ್ಟೆಂಟು, ಮಾಲ್ಟು, ಇತ್ ನ್ಯೂಟ್ರಿಷನ್ಸು, ಎಲ್ತ್ ವೈಸು, ಇವಾಗ ಅದು ನಮ್ಮ ಒಂದು ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಶುಗರು ಹೃದಯಾಘಾತ ಆಗೋದು ಜಾಸ್ತಿ ಆಗಿದೆ. ಆದರೆ ಈ ಪ್ರಾಡಕ್ಟ್ಸ್ ಬಳಸೋದ್ರಿಂದ ಪ್ರತಿಯೊಬ್ಬರಿಗೂ ಆರೋಗ್ಯನ ವೃದ್ಧಿಸುತ್ತದೆ, ತುಂಬ ಅನುಕೂಲ ಆಗುತ್ತೆ. ಆನ್ಲೈನ್ನಲ್ಲೂ ಉತ್ಪನ್ನಗಳ ಮಾರಾಟ ಮಾಡಲಾಗ್ತಿದೆ. ಕೃಷಿ ಇಲಾಖೆ ಸಹಕಾರದಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಯಂತ್ರಗಳ ಖರೀದಿ ಮಾಡಿದ್ದಾರೆ. ಮಹಿಳಾ ಸಂಘದವರು ಒಂದು ಸ್ಕೀಮು ಮಾಡಿದ್ರು, ಅಲ್ಲಿ ನೋಡಿ ಅವ್ರ ಹತ್ರ ಐಟಮ್ಸ್ ನೋಡಿ ನಾವೇ ಇಷ್ಟಪಟ್ಟು ತಗೊಂಡ್ವಿ. ಆದರೂ ಅದು ಒಳ್ಳೆ ಗುಣ ಇದಕ್ಕಾಗುತ್ತೆ, ಹೆಲ್ತ್ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಸಂತೋಷ ಆಯಿತು. ಒಟ್ಟಿನಲ್ಲಿ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಈ ಮಹಿಳಾ ಸಂಘವೇ ಸಾಕ್ಷಿಯಾಗಿದೆ. ಇವರ ಬದುಕು ಬೇರೆಯವರಿಗೂ ಆದರ್ಶವಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಇವತ್ತಿನ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ, ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ. ಫುಡ್ ಪಾರ್ಟ್ನರ್ ಸಮೀರಾ ಫುಡ್ ಶೇರಿಂಗ್ನ ಹೊಸ ಫಂಡ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.